ಅಲ್ಲಿದ್ದಾರೆ ಇವರು. ಎಷ್ಟು ಸಲ ಜಾಗ ಚೇಂಜ್ ಮಾಡಿದ್ಲು ಗೊತ್ತುಂಟ ಅವಳು? ಮಿಕ್ಸಿಯಲ್ಲಿ ಕಡಿಬೇಕು ಅಂತಿಲ್ಲ, ಹೀಗೆ ಹುಡಿ ಆಗ್ತಾ ಉಂಟು ನೋಡಿ ಎಲೆ ಎಷ್ಟು. ಹಾಯ್ ದೀಪಿಮಾ. ಮನೆಯೆಲ್ಲ ಒತ್ತರೆ ಮಾಡೋದ್ರಿಂದ ಉಂಟಲ್ಲ ಇವುಗಳಿ ಮಲಗಲಿಕ್ಕೆ. ನಮಂಗ ಹತ್ರ ಹತ್ರವೇ ಉಂಟು ಅಂತ ನಮ್ಮ ತೋಟ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿದ್ದೇನೆ. ಇವತ್ತು ಪಲಾವ್ ಥರ ಮಾಡಿದ್ದು, ತರಕಾರಿ ಏನಿರಲಿಲ್ಲ, ಇದ್ದ ತರಕಾರಿ ಎಲ್ಲ ಹಾಕಿ ಒಂದು ಪಲಾವ್ ಮಾಡಿಟ್ಟಿದ್ದೇನೆ. ಸೊ ಹಾಗಾಗಿ ಅದರದ್ದೊಂದು ಚಿಂತೆ ಹೋಯಿತು. ಅನ್ನ ಎಲ್ಲ ಇಟ್ಟಾಗಿದೆ. ಇನ್ನೊಂದು ಸಾಂಬಾರೊಂದು ಮಾಡಲಿಕ್ಕುಂಟು ಮಧ್ಯಾಹ್ನಕ್ಕೆ. ಅದು ದನಗಳನ್ನೆಲ್ಲ ಬಿಟ್ಟು ಆದಮೇಲೆ ಬಂದು ಪ್ರಿಪೇರ್ ಮಾಡೋದು. ಮತ್ತೇನಂತ ಹೇಳಿದರೆ ಅದು ಮೇಲೆದು ಹಂಚೆಲ್ಲ ರಿಪೇರಿ ಮಾಡ್ತಿರೋದು, ಇಲ್ಲಾಂತ ಹೇಳಿದರೆ ಅದು ಮಳೆಗಾಲಕ್ಕೆ ಬೀಳ್ಬೋದು ಅಂತ ಹೇಳಿ. ಓಲ್ಡ್ ಆಗಿದೆ ಅಲ್ಲ ನಮ್ಮದು ಮನೆ, ಅದು ಕಟ್ಟಿದ ಮೇಲಿಂದ ಇವಾಗನೇ ರಿಪೇರಿ ಮಾಡ್ತಿರೋದು. ಹಾಗಾಗಿ ಇವಾಗ ಒಂದು ರಿಪೇರಿ ಮಾಡಿದರೆ ಈಸಿ ಆಗ್ತದೆ, ಮಳೆಗಾಲಕ್ಕೆ ಕಷ್ಟ ಆಗೋದಿಲ್ಲ, ಸೋರುದೆಲ್ಲ ಇರ್ತದೆ. ಈ ಹಂಚಿದು ಮನೆಯಲ್ಲಿ ಒಂಚೂರು ಮಿಡ್ಲಲ್ಲಿ ಅಂತ ಸೆರೆ ಇದ್ದರೂ ಕೂಡ ನೀರು ಸೋರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಾಗೆ ಅದು ನಾನು ಅಡುಗೆ ಮಾಡೋ ರೂಮಲ್ಲೇ ಮೇಲೆ ಇದು ಮಾಡ್ತಿರೋದು. ನನಗೆ ಅಡುಗೆ ಮಾಡುವಾಗ ಯಾರಾದರೂ ಮೇಲೆ ಇದ್ದಿರೋದು, ಯಾರಾದರೂ ಇದ್ದರೆ ಏನೋ ಒಂಥರ ಅನಿಸ್ತಿರ್ತದೆ. ಅದಕ್ಕೆ ಬೇಗ ಮಾಡಿದ್ದೀನಿ. ಇನ್ನೊಂದು ಸಾಂಬಾರು ಮಾಡಲಿಕ್ಕಿರೋದು, ಹಾಗೆ ಅದಾದರೂ ತೊಂದರೆ ಇಲ್ಲ. ಯಾ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆಯಿತು. ಇವರಿಬ್ಬರು ಇಲ್ಲಿದ್ದಾರೆ ನೋಡಿ, ಇನ್ನು ಹೋಗುದು ಮನೆಗೆ. ಇವರಿಗಿಬ್ಬರಿಗೆ ಇವತ್ತು ಬೇಗ ಹಸಿವಾಗಿದೆ ನೋಡಿ. ಅದು ಸಮೆಲ್ಲ ಬರ್ತುಂಟು, ನೋಡ್ತಾ ಉಂಟು. ಚೂರು ಪೆದ್ದು ಅದು, ಅದೇ ತಮ್ಮ ನೋಡಿ ಇವರೊಬ್ಬೊಬ್ಬೆಗೆ ಎಂತ ಜನಿ ನೋಡು. ಮಕ್ಕಳು ಕರ್ಕೊಂಡು ಹೋಗು. ಸೋನಾಕ್ಷಿ ಮಕ್ಕಳು ನೋಡಿ ನೋಡ್ಕೊಳ್ತಾಳೆ, ಅಕ್ಕನ ಮಕ್ಕಳನ್ನ ತಂಗಿ ನೋಡ್ಕೊಳ್ಳೋದು ನೋಡಿ ಪಾಪ. ಅದು ನೋಡಿ ಸ್ವಿಮ್ಮಿಂಗ್ ಫುಲ್ ಆಡ್ತಾ ಉಂಟು. ಇದು ನೋಡಿ ಚೌಟು ಅಮ್ಮನ ಹಾಗೆ. ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರಲ್ಲ ಆಪ್ರೇಷನ್ ಮಾಡಿಸಿ ಅಂತ. ನಮ್ಮಲ್ಲಿ ಈಗ ಇದು ಮೂರು ಉಂಟಲ್ಲ, ಇದು ಮೂರು ಗೋಲ್ಡನ್ ಕಲರ್ದು ಗಂಡು ಮರಿ, ಇದೊಂದೇ ಹೆಣ್ಣು. ಇವಾಗ ಇವಳು ಕಾಣೆ ಆದರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಮರಿ ಇಟ್ಟಾಗಿ ಕಾಣೆ ಆಗ್ತದೆ ಬೇಕು. ಅದರದ್ದು ಮರಿ ಹೋಯ್ತಾ ಅಂದರೆ ಮರಿಯನ್ನು ನೋಡಿಕೊಂಡ್ರೆ ಆಯ್ತು ನಾನು ಅಷ್ಟೇ. ಮತ್ತು ನನಗೆ ಆಪ್ರೇಷನ್ ಮಾಡಿ ಮುಂದೆ ಮರಿಯೇ ಸಿಗಲಿಲ್ಲ ಅಂದರೆ ನಂಗೆ ಬೇಕು ಮರಿ ಅಂದರೆ ತುಂಬ ಇಷ್ಟ. ನಾನು ಇಷ್ಟೇ ಬ್ಯುಸಿ ಇದ್ದರೂ ಕೂಡ ಇವರಿಗೋಸ್ಕರ ಟೈಮ್ ಹೇಗಾದರೂ ಮಾಡಿಕೊಳ್ತೇನೆ. ಹಾಗೆ ಯಾಕಂದರೆ ನಂಗೆ ಚಿಕ್ಕ ಇರುವಾಗಿಂದಲೂ ಪೆಟ್ ಅಂದರೆ ತುಂಬ ಇಷ್ಟ. ಬೆಕ್ಕು ನಾಯಿ ಮರಿ, ಹಾಗೆ ಬೆಕ್ಕು ಮರಿ ಮತ್ತು ನಾಯಿ ಮರಿ ಎಂತ ಇವ್ರು ಸರ್ಕಸ್ ಆಗ್ತಿದ್ದಾರೆ ಗೊತ್ತಿಲ್ಲ. ಎಲ್ಲರೂ ಬೈತಾರೆ ಅವಳಿಗೆ, ನೀನೆಲ್ಲ ಹಾಲು ಕುಡಿದು ಒಮ್ಮೆ ಹೋಗು ಕರ್ಕೊಂಡು ಮರಿಗಳನ್ನು. ಇದುಂಟಲ್ಲ ಬರದೇ ಇಲ್ಲ ಅಮ್ಮಂದರೆ ಆಯ್ತು ಅವಳಿಗೆ. ಬಾ ಟಿಂಕಿ. ದನಗಳನ್ನು ಬಿಟ್ಟು ಬಂದು ಅವರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟಾಯಿತು. ತಿಂಡಿ ಕೊಟ್ಟು ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಆಗುವಷ್ಟರಲ್ಲಿ ಅಪ್ಪಮ್ಮ ಬಂದು ದನಗಳನ್ನು ಚೇಂಜ್ ಮಾಡಿದ್ದು. ಈಗ ನಾನು ಬಂದೆ, ಸಾಂಬಾರೆಲ್ಲ ಆಯಿತು. ಹಾಗೆ ಇವತ್ತು ಸಹ ಒಂದು 14 ಜನ ಇದ್ದಾರೆ ವರ್ಕಿಗೆ. ಹಾಗೆ ಇಂಥ ಬಿಸಿಲು ಅಂತ ಹೇಳಿದರೆ ತುಂಬ ಬಿಸಿಲು. ನನಗೆ ಒಮ್ಮೆ ಮರಗಳೆಲ್ಲ ಚಿಗುರಿದ್ರೆ ಸಾಕು ಅಂತ ಆಗಿದೆ, ಅಷ್ಟು ಬಿಸಿ ಹೊಡಿತದೆ ಮುಖಕ್ಕೆ, ಕೈಗೆಲ್ಲ ಉರಿತದೆ ಅಷ್ಟು ಬಿಸಿ. ಹಾಗೆ ದನಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಪ್ಪ ಅವಾಗೊಮ್ಮೆ ಬಂದು ಕೆಳಗೆ ಕಟ್ಟಿದ್ದೇನೆ ಅಂತ ಹೇಳಿದರು. ಇಬ್ಬರನ್ನೇ ಕಟ್ಟಿದ್ದು, ಇನ್ನು ಉಳಿದ ಇಬ್ಬರು ಹೋಗಲಿಲ್ಲ ಆದರೆ ಸಾಕಿತ್ತು. ನನಗೊಂದು ಭಯ ಎಂತ ಅಂತೇಳಿದರೆ ದನಗಳು ಯಾರಾದರೂ ತೋಟಕ್ಕೆ ಹುಗ್ಗಿದ್ರೆ ಅಂತ ಒಂದು ಹೆದರಿಕೆ ಅಷ್ಟೇ. ಅದೇ ದೊಡ್ಡ ಹೆದರಿಕೆ, ಅಷ್ಟೇ ಅಲ್ಲ ದೊಡ್ಡ ಹೆದರಿಕೆ ಅದು.
ಮಂಗಗಳು ಸಿಕ್ಕರು ತುಂಬ ಒಳಗೆ ಕಾಡಲ್ಲಿ ಕಟ್ಟಿದ್ದಾರೆ ಅಪ್ಪ, ಎಲ್ಲರೂ ಸಹ ಇಲ್ಲೇ ಇದ್ದಾರೆ. ಇಲ್ಲಿ ಮಂಗಗಳು ಉಪದ್ರ ಮಾಡ್ತಿದ್ವಾ ಏನೋ ಗೊತ್ತಿಲ್ಲ, ಹತ್ರ ಹತ್ರವೇ ಇತ್ತು, ಡಬಡ ಬಡಬ ಅಂತ ಮಾಡ್ಕೊಂಡು ಓಡಿದ್ರು. ಓ ಅಲ್ಲಿ ನೋಡಿ ಒಂದು ಮಂಗ ಕಾಣ್ತುಂಟ ನಿಮಗೆ ನೋಡಿ, ಮಗುವನ್ನು ಇಟ್ಕೊಂಡು ಕೂತಿದೆ ಅದು, ಇಂತ ಮಾಡ್ತುಂಟು ನನ್ನ ನೋಡಿ. ಅಬ್ಬೋ, ಇವರನ್ನ ಒಂದು ಸ್ವಲ್ಪ ಮೇಲೆ ಕರ್ಕೊಂಡು ಬಂದು ಕಟ್ಟಿಯಾಗಿದೆ ಅಪ್ಪ, ಒಂದು ಗುಂಡಿಯಲ್ಲಿ ಕಟ್ಟಿದ್ರು ಆಯಿತಾ. ನನಗೆ ಅಲ್ಲಿಂದ ಈಚೆ ಕರ್ಕೊಂಬರ್ಲಿಕ್ಕೆ ಕಷ್ಟ ಆಯಿತು. ಅಲ್ಲಿ ಮಂಗಗಳೆಲ್ಲ ಉಂಟು, ದೊಡ್ಡ ದೊಡ್ಡ ಮಂಗಗಳು. ಹಾಗೆ ನಾನು ಈಚೆ ಕರ್ಕೊಂಡು ಬಂದೆ ಅವುಗಳನ್ನು, ನನಗೆ ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ಬೋದಲ್ಲ. ಹಾಗೆ ಬಿಸಿಲು ಹೇಗುಂಟು ಅಂತೇಳಿದರೆ, ಎಂಥಾದರೂ ಒಣಗಿಸ್ಲಿಕ್ಕೆ ಹಾಕಿದರೆ ಎಲ್ಲ ಮಿಕ್ಸಿಯಲ್ಲಿ ಕಡಿಬೇಕು ಅಂತಿಲ್ಲ, ಹೀಗೆ ಹುಡಿ ಹಾಕ್ತಾ ಉಂಟು ನೋಡಿ ಎಲೆ ಇಷ್ಟು, ಅಷ್ಟು ಬಿಸಿಲುಂಟು ಮಾತ್ರ. ಹಾಯ್ ದೀಪಿಮಾ, ಮನೆಯೆಲ್ಲ ಒತ್ತರೆ ಮಾಡೋದ್ರಿಂದ ಉಂಟಲ್ಲ ಇವುಗಳಿ ಮಲಗಲಿಕ್ಕೂ ಜಾಗ ಇಲ್ಲ, ಹಟ್ಟಿ ಹತ್ರ ಬಂದು ಮಲಗಿದ್ದಾಳೆ ಅವಳು. ನನ್ನಪ್ಪ ಹಾಳೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ಶುಭಮ್ಮ. ಅವರನ್ನು ನೋಡಿದರೆ ಓಡ್ತಾಳೆ ಜನರನ್ನು, ಯಾರು ಬೇರೆಯವರು ಎಕ್ಸ್ಟ್ರಾ ಜನರನ್ನು ನೋಡಿದರೆ ಶುಭಮ್ಮ. ಎಲ್ಲ ಆಯಿತು, ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ, ನನಗೆ ಆಗ ಬರುವ ಅಂತ ಅನಿಸ್ಲಿಲ್ಲ, ಉದಾಸೀನ ಆಗ್ತಿತ್ತು. ಹಾಗೆ ಇವಾಗ ದನಗಳನ್ನು ಕರ್ಕೊಂಡು ಹೋಗುವ ಅಂತ ಬಂದೆ, ಎಲ್ಲರೂ ಸಹ ಇಲ್ಲೇ ಇದ್ದಾರೆ. ಇಲ್ಲಿ ಉಂಟಲ್ಲ ಮಂಗ, ಹತ್ರ ಹತ್ರವೇ ಉಂಟು ಅಂತ. ನಮ್ಮ ತೋಟಕ್ಕೆ ಬರೋದೆಲ್ಲ ಬೇಗ ಬೇಗ ಓಡ್ತದಲ್ಲ, ಇಲ್ಲಿದು ಓಡೋದಿಲ್ಲ, ನಮ್ಮನ್ನೇ ಫಸ್ಟ್ ಅಬ್ಸರ್ವ್ ಮಾಡ್ತಾ ನಿಲ್ತದೆ. ಎಲ್ಲ ಕಡೆ ಸಹ ಉಂಟು ಮಂಗ. ದನಗಳನ್ನು ಕರ್ಕೊಂಡು ಬಂದಾಯಿತು, ಎಲ್ಲರಿಗೂ ಹಾಳೆ ಹಾಕಿದ್ದು ಉಂಟು. ಅಪ್ಪ ನೀರು ಹಾಕಿಟ್ಟಿದ್ರು, ಇವನಿಗೊಂದು ಬಕೆಟಲ್ಲಿ ತುಂಬಿಸಿಟ್ಟಿದ್ರು ನೀರು. ಇವತ್ತು ಚಾ ಎಲ್ಲ ಕುಡಿಲಿಲ್ಲ, ಅವರಿಗೆಲ್ಲ ಚಾ ಕೊಟ್ಟು ನಾನು ಬಂದೆ. ಎಂತ ಅಂತ ಹೇಳಿದರೆ, ಇವಾಗ ಅಡಿಕೆ ಗೋಣಿಯನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಅಟ್ಟಕ್ಕೆ. ಈ ವರ್ಷದ ಅಡಿಕೆಯನ್ನು ಅಟ್ಟಕ್ಕೆ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿ ಮುಚ್ಚಿಡ್ದು, ಅದು ಸೇಫ್ ಆಗಿರ್ತದಲ್ಲ, ಅದನ್ನು ಈ ಟೈಮಿಗೆ ಬರುವ ವರ್ಷ ಸುಳಿಯೋದು. ಅಂದರೆ ಇವಾಗ ಸುಳಿತಿದ್ದಾರಲ್ಲ, ಅದು ಲಾಸ್ಟ್ ಇಯರ್ ಇದೆ ಅಡಿಕೆ, ಹಾಗೆ ಅದನ್ನೆಲ್ಲ ಶಿಫ್ಟ್ ಮಾಡ್ತಿದ್ದಾರೆ. ಅಲ್ಲಿ ಬೆಕ್ಕು ಮರಿಗಳಿತ್ತಲ್ಲ, ಅದನ್ನು ನನಗೆ ಸಾಕಾಯಿತು ನೋಡ್ಕೊಳ್ಳೋಷ್ಟರಲ್ಲಿ. ಅದರ ಅಮ್ಮ ಉಂಟಲ್ಲ ಅಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಲಿಕ್ಕೆ ನೋಡ್ತಿದ್ದಾಳೆ. ಅಂದರೆ ನಾನು ಲಾಸ್ಟ್ ಟೈಮ್ ಬಾಕ್ಸಲ್ಲಿತ್ತಲ್ಲ ಅದರಲ್ಲಿ ಮುಚ್ಚಿಟ್ಟು ಒಳಗೆ ಕೋಣೆಯಲ್ಲಿಟ್ಟರೆ ಅದನ್ನು ಮತ್ತೆ ಶಿಫ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾಳೆ. ನನಗೆಂತೂ ಸಾಕಾಗಿ ಹೋಯಿತು, ಹೇಗೋ ಇವಾಗ ಬಾಕ್ಸಲ್ಲಿ ಹಾಕಿ ಗಾರ್ಡೇಜಿನ ಮೇಲೆಗಳಿಟ್ಟು ಫ್ಯಾನ್ ಹಾಕಿ ಬಂದಿದ್ದೇನೆ, ಸೆಕೆ ಆಗ್ತದಲ್ಲ. ಹಾಗೆ ಇನ್ನೂ ನಾನೊಂದು ಬೇಗ ಹುಲ್ಲು ಮಾಡಿ ಮತ್ತೆ ಹೋಗ್ಬೇಕು ಅವ್ರ ಹತ್ರ. ನೋಡಿ ಇವ ಸುಂದರ ಬಂದಿದ್ದಾನೆ ಪದಿಕಲು ಸ್ವಜಿ ಚುಬ್ಬನ್ಯ. ಬರೋದು ಉಂಟಲ್ಲ ಜನ್ರೇಟ್ರ್ ಸ್ಟಾರ್ಟ್ ಮಾಡೋದು ಗುರು 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 ಅಂತ, ನಾನು ಇನ್ನಿದ್ದೆ ಬರ್ತದೆ ಅವನ ಜನ್ರೇಟ್ರಿಗೆ. ಹುಲ್ಲು ಕಟ್ಟಿ ಆಯಿತು, ಇವನ್ ನೋಡಿ ಇವನನ್ನು ಎತ್ಕೊಂಡು ಹೋಗುವ, ಇಲ್ಲಾದ್ರೆ ಇಲ್ಲೇ ಮಲ್ಕೊಂಡಿರ್ತಾನೆ. ಕಟ್ಟಿ ಆಯಿತು ಹುಲ್ಲು, ಅಪ್ಪ ಕೊಂಡು ಹೋಗ್ತಾರೆ, ನಾನು ನಿನ್ನ ಮನೆಗೆ ಹೋಗ್ತೇನೆ. ಅಕ್ಕಿ ಗೋಣಿ ಎಲ್ಲ ಹಾಕಿ ಆಯ್ತಲ್ಲ, ಅಟ್ಟಕ್ಕೆ ಹಾಕಿ ಆಯಿತು, ಇನ್ನೂ ಜಾಗ ಇಲ್ಲ. ಅವಳನ್ನು ಬಾಕ್ಸಲ್ಲಿ ಇಟ್ಟಿದ್ದೆ ಮರಿಗಳನ್ನು, ಆಯಿತಾ, ಅಲ್ಲಿಂದ ಕರ್ಕೊಂಡ್ಬಂದು ಈ ಚೀಲದೊಳಗೆ ಹುಗ್ಗಿಸಿ ಕೂತಿದ್ದಾಳೆ. ಇದರಲ್ಲಿರೋದೆಲ್ಲ ನನ್ನ ಅಪ್ಪಂದು ಗುಜುರಿ ಐಟಮ್ಸ್, ವೈರು ಮತ್ತು ಹಗ್ಗ ಬಳ್ಳಿ ಮತ್ತು ಎಂತೆಲ್ಲ ಉಂಟು, ಎಲ್ಲ ಗುಜುರಿ ಐಟಮ್ ಉಂಟು ಇದರಲ್ಲಿ. ಅವರಿಗೆ ಬೇಕಾದನ್ನು ಅವರು ಹುಡುಕಿ ತಗೊಳ್ತಾರೆ, ಅದರಲ್ಲಿ ತಂದುಬಿಟ್ಟಿದ್ದಾಳೆ ಅವಳು. ಅವಳಿಲ್ಲ,